ಆತ್ಮೀಯ ಶಿಕ್ಷಕರೇ, ಈ ಅವಧಿಯಲ್ಲಿ ನಾವು ತರಗತಿಯಲ್ಲಿ ಪ್ರೊಜೆಕ್ಟರನ್ನು ಯಾವ ರೀತಿ ಕನೆಕ್ಟ್ ಮಾಡೋದು ಅನ್ನೋದನ್ನು ತಿಳಿಯೋಣ. ಮೊದಲಿಗೆ ಪ್ರೊಜೆಕ್ಟರನ್ನು ಪರಿಚಯ ಮಾಡೋಣ. ಇದು ಪ್ರೊಜೆಕ್ಟರ್. ಇದಕ್ಕೆ ಒಂದು ಕೇಬಲ್ ಅನ್ನು ಅಳವಡಿಸ್ತೀವಿ. ಇದನ್ನು PC ಇನ್ಪುಟ್ ಕೇಬಲ್ ಅಂತ ಕರಿತೀವಿ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಇದನ್ನು ನಾವು ಈ ಪ್ರೊಜೆಕ್ಟರ್ಗೆ ಅಳವಡಿಸ್ಬೇಕು. ಈಗ ನಾನು ಪ್ರೊಜೆಕ್ಟರ್ಗೆ ಅಳವಡಿಸ್ತಾ ಇದ್ದೀನಿ. ನಂತರ ಇದನ್ನು ನೆಟ್ಟನ್ನು ಟೈಟ್ ಮಾಡಬೇಕು. ಇನ್ನೊಂದು ಭಾಗದ ಕೇಬಲನ್ನು ನಾನು ಲ್ಯಾಪ್ಟಾಪ್ಗೆ ಅಳವಡಿಸ್ತಾ ಇದ್ದೀನಿ. ನೋಡಿ, ಇದು ಲ್ಯಾಪ್ಟಾಪ್ನಲ್ಲಿ ಇರುವಂತಹ PC ಇನ್ಪುಟ್ ಪೋರ್ಟ್ ಅಂತ ಕರಿತೀವಿ. ಇಲ್ಲಿ ನಾನು ಸಂಪರ್ಕವನ್ನು ಅಳವಡಿಸ್ತಾ ಇದ್ದೀನಿ. ಈಗ ಆಗಿದೆ. ಈಗ ಪ್ರೊಜೆಕ್ಟರ್ ಮತ್ತು ಲ್ಯಾಪ್ಟಾಪ್ಗೆ ಸಂಪರ್ಕ ಏರ್ಪಟ್ಟಿದೆ. ಈಗ ಪವರನ್ನು ಆನ್ ಮಾಡೋಣ. ಈಗ ಪವರ್ ಬಂದಿದೆ. ಈಗ ಪ್ರೊಜೆಕ್ಟರನ್ನು ಆನ್ ಮಾಡೋಣ ಮತ್ತು ಲ್ಯಾಪ್ಟಾಪನ್ನು ಆನ್ ಮಾಡೋಣ. ಪ್ರೊಜೆಕ್ಟರ್ ಆನ್ ಆಗಿದೆ, ಚಿತ್ರ ಬರ್ತಾ ಇಲ್ಲ. ಈಗ ಅದಕ್ಕೆ ಹೇಗೆ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಡಿಸ್ಪ್ಲೇ ಐಕಾನನ್ನು ತೆರೆದು ಅಲ್ಲಿ ಸೆಟ್ ಮಾಡಬೇಕಾಗಿದೆ. ಅಲ್ಲಿ ಯಾವ ರೀತಿ ಹೋಗಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಮೆನುವಿನ ಮೇಲೆ ಕ್ಲಿಕ್ ಮಾಡೋಣ. ನಂತರ ಸಿಸ್ಟಮ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡೋಣ. ಈಗ ಸಿಸ್ಟಮ್ ಸೆಟ್ಟಿಂಗ್ಸ್ ವಿಂಡೋ ಓಪನ್ ಆಗಿದೆ. ಇಲ್ಲಿ ಹಾರ್ಡ್ವೇರ್ನಲ್ಲಿ ಡಿಸ್ಪ್ಲೇ ಅನ್ನೋ ಒಂದು ಐಕಾನ್ ನಮ್ಗೆ ಕಾಣಿಸ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋಣ. ನಮಗೆ ಡಿಸ್ಪ್ಲೇ ವಿಂಡೋ ಓಪನ್ ಆಗಿದೆ. ಇಲ್ಲಿ ಮಿರರ್ ಡಿಸ್ಪ್ಲೇ ಅನ್ನೋ ಆಪ್ಷನ್ ಹೈಲೈಟ್ ಆಗಿರೋದನ್ನು ನಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ಹೈಲೈಟ್ ಆಗಿದ್ದರೆ ಮಾತ್ರ ನಮ್ಮ ಪ್ರೊಜೆಕ್ಟರ್ ಈ ಒಂದು ಲ್ಯಾಪ್ಟಾಪ್ಗೆ ಡಿಟೆಕ್ಟ್ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಈಗ ಮಿರರ್ ಡಿಸ್ಪ್ಲೇ ಅನ್ನೋ ಆಯ್ಕೆಯನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಹಾಕಿದೆ. ನೆಕ್ಸ್ಟ್ ಅಪ್ಲೈ ಮಾಡೋಣ. ಈಗ ಅಪ್ಲೈ ಆಯಿತು. ಈಗ ಚಿತ್ರ ಪ್ರೊಜೆಕ್ಟರಲ್ಲಿ ಕಾಣಿಸ್ತಾ ಇದೆ. ಈಗ ಇದನ್ನೇ ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ನಾವು ಕೀಪ್ ದಿಸ್ ಕಾನ್ಫಿಗರೇಷನ್, ಬೇಡ ಅಂತಂದರೆ ಮೊದಲಿನಂತೆ ಇರಬೇಕು ಅಂತಂದರೆ ರೀಸ್ಟೋರ್ ಪ್ರೀವಿಯಸ್ ಕಾನ್ಫಿಗರೇಷನ್ ಅಂತ ಬರ್ತಾ ಇದೆ. ನಾವು ಇದನ್ನು ಉಳಿಸ್ಕೊಳ್ಳೋಣ. ಪ್ರೊಜೆಕ್ಟರ್ ನಮ್ಮ ಬಳಕೆಗೆ ಸಿದ್ಧವಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಪ್ರೊಜೆಕ್ಟರ್ ಬೇಡ, ಬರೀ ಲ್ಯಾಪ್ಟಾಪಲ್ಲೇ ನಾವು ಕೆಲಸವನ್ನು ಮಾಡಬೇಕಾಗಿ ಬಂದಾಗ ಯಾವ ರೀತಿ ಸೆಟ್ ಮಾಡೋದು ಅನ್ನೋದನ್ನು ಈಗ ನೋಡೋಣ. ಮೆನುವಿನ ಮೇಲೆ ಕ್ಲಿಕ್ ಮಾಡಿದಾಗ ಸಿಸ್ಟಮ್ ಸೆಟ್ಟಿಂಗ್ಸ್, ಡಿಸ್ಪ್ಲೇ ಐಕಾನ್, ಇಲ್ಲಿ ನಾವು ಈ ಮಿರರ್ ಡಿಸ್ಪ್ಲೇ ಆಯ್ಕೆಯನ್ನು ತೆಗೆಯೋಣ. ಈಗ ತೆಗೆದಿದ್ದೀವಿ. ಇಲ್ಲಿ ಯಾವುದನ್ನು ಬೇಕೋ ಅದನ್ನು ಮಾತ್ರ ಆನ್ ಮಾಡೋಣ. ನಮಗೆ ಇವಾಗ ಪ್ರೊಜೆಕ್ಟರ್ ಬೇಡ, ಲ್ಯಾಪ್ಟಾಪ್ ಬೇಕಾಗಿದೆ. ಈಗ ಪ್ರೊಜೆಕ್ಟರ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಆಫ್ ಮಾಡೋಣ. ಲ್ಯಾಪ್ಟಾಪ್ ಒಂದನ್ನು ಪರಿಶೀಲಿಸೋಣ, ಅದು ಆನ್ ಆಗಿದೆ. ನಾವು ಅಪ್ಲೈ ಮಾಡೋಣ. ಈಗ ಪ್ರೊಜೆಕ್ಟರ್ ಆಫ್ ಆಯಿತು, ನಮ್ಮ ಲ್ಯಾಪ್ಟಾಪಲ್ಲಿ ಕಾಣಿಸ್ತಾ ಇದೆ. ಈಗ ಕೀಪ್ ದಿಸ್ ಕಾನ್ಫಿಗರೇಷನ್ ಅಂತ ಇಟ್ಬಿಟ್ಟು ವಿಂಡೋ ಕ್ಲೋಸ್ ಮಾಡೋಣ. ಈಗ ನಾವು ಪ್ರೊಜೆಕ್ಟರನ್ನು ಕಡಿತಗೊಳಿಸಿ ಲ್ಯಾಪ್ಟಾಪಲ್ಲಿ ಯಾವ ರೀತಿ ನೋಡಬೇಕು ಅಂತ ತಿಳ್ಕೊಂಡ್ವಿ. ಈಗ ಲ್ಯಾಪ್ಟಾಪಿಂದ ಪ್ರೊಜೆಕ್ಟರನ್ನು ಆನ್ ಮಾಡಿ ಲ್ಯಾಪ್ಟಾಪನ್ನು ಯಾವ ರೀತಿ ಆಫ್ ಮಾಡಿ ನಾವು ಕೆಲಸ ಮಾಡಬೇಕು ಅನ್ನೋದನ್ನು ನೋಡೋಣ. ಮೆನುವಿನ ಮೇಲೆ ಕ್ಲಿಕ್ ಮಾಡಿ ಸಿಸ್ಟಮ್ ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಡಿಸ್ಪ್ಲೇ ಸೆಟ್ಟಿಂಗನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಯಾವುದು ಆನ್ ಇದೆ ನೋಡಿ, ಇಲ್ಲಿ ಪ್ರೊಜೆಕ್ಟರ್ ಆಫ್ ಇದೆ, ಲ್ಯಾಪ್ಟಾಪ್ ಆನ್ ಇದೆ. ಪ್ರೊಜೆಕ್ಟರನ್ನು ಆನ್ ಮಾಡೋಣ, ಲ್ಯಾಪ್ಟಾಪನ್ನು ಆಫ್ ಮಾಡೋಣ, ಅಪ್ಲೈ ಮಾಡೋಣ. ಈಗ ಚಿತ್ರ ಲ್ಯಾಪ್ಟಾಪಲ್ಲಿ ಆಫ್ ಆಗಿದೆ, ಪ್ರೊಜೆಕ್ಟರಲ್ಲಿ ಆನ್ ಆಗಿದೆ. ಇದನ್ನು ಉಳಿಸ್ಕೊಳ್ಳೋಣ, ವಿಂಡೋವನ್ನು ಕ್ಲೋಸ್ ಮಾಡೋಣ.
ಈ ರೀತಿಯಾಗಿ ನಾವು ಪ್ರೊಜೆಕ್ಟರನ್ನು ಮತ್ತು ಲ್ಯಾಪ್ಟಾಪನ್ನು ಬದಲಾವಣೆ ಮಾಡಿ ಯಾವ ರೀತಿ ವೀಕ್ಷಣೆ ಮಾಡಬೇಕು, ಲ್ಯಾಪ್ಟಾಪ್ನಲ್ಲೂ ಮತ್ತು ಪ್ರೊಜೆಕ್ಟರಲ್ಲಿ ಎರಡರಲ್ಲೂ ಬರಬೇಕಾದ್ರೆ ಮಿರರ್ ಡಿಸ್ಪ್ಲೇಯನ್ನು ಯಾವ ರೀತಿ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಇದುವರೆಗೂ ನಾವು ತಿಳ್ಕೊಂಡ್ವಿ.